ಶುಭ ದಿನ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಲ್ವಾ? ಹಿಂದಿನ ತರಗತಿಯಲ್ಲಿ ನಾವು ಸೋಮನಟಾಮಿ ಈ ಗದ್ಯಪಾಠವನ್ನು ಓದುವುದರ ಮೂಲಕ ಗುಣಿತ ಚಿಹ್ನೆಯ ಪದಗಳನ್ನು ಬೇರ್ಪಡಿಸಿ ಬರೆಯುವುದನ್ನು ಕಲಿತುಕೊಂಡೆವು. ಈ ದಿನ ನಾವು ಪ ಇಂದ ಮವರೆಗಿನ ವ್ಯಂಜನಾಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಓದುವುದನ್ನು ಅಭ್ಯಾಸ ಮಾಡೋಣ. ಎಲ್ಲರೂ ತಯಾರಿದ್ದೀರಾ ಅಲ್ವಾ ಮಕ್ಕಳ? ಮೊದಲನೆಯ ವ್ಯಂಜನಾಕ್ಷರ ಪ. ಪ, ಪ, ಪಿ, ಪಿ, ಪು, ಪು, ಪೃ, ಪೆ, ಪೆ, ಪೈ, ಪೋ, ಪೋ, ಪೌ, ಪಂ, ಪಹ. ಮುಂದಿನ ವ್ಯಂಜನಾಕ್ಷರ ಫ. ಫ, ಫ, ಫಿ, ಫಿ, ಫು, ಫು, ಪೃ, ಫೆ, ಫೆ, ಫೈ, ಫೋ, ಫೋ, ಫೌ, ಪಂ, ಪಹ. ಮುಂದಿನ ವ್ಯಂಜನಾಕ್ಷರ ಬ. ಬ, ಬ, ಬಿ, ಬಿ, ಬು, ಬು, ಬೃ, ಬೆ, ಬೆ, ಬೈ, ಬೋ, ಬೋ, ಬೌ, ಬಂ, ಬಹ. ಮುಂದಿನ ವ್ಯಂಜನಾಕ್ಷರ ಭ. ಭ, ಭ, ಭಿ, ಭಿ, ಭು, ಭು, ಭೃ, ಭೆ, ಭೆ, ಭೈ, ಭೋ, ಭೋ, ಭೌ, ಭಂ, ಬಹ. ಮುಂದಿನ ವ್ಯಂಜನಾಕ್ಷರ ಮ. ಮ, ಮ, ಮಿ, ಮಿ, ಮು, ಮು, ಮೃ, ಮೆ, ಮೆ, ಮೈ, ಮೋ, ಮೋ, ಮೌ, ಮಂ, ಮಹ. ಇಂದು ಕಲಿತ ಈ ಗುಣಿತಾಕ್ಷರಗಳನ್ನು ನೀವು ಕೂಡ ಜೋರಾಗಿ ಹೇಳಿಕೊಳ್ಳುತ್ತಾ ನಿಮ್ಮ ಕನ್ನಡ ನೋಟ್ ಪುಸ್ತಕದಲ್ಲಿ ದುಂಡಾಗಿ ಬರೆಯಿರಿ. ಬರೀತೀರಾ ಅಲ್ವಾ ಮಕ್ಕಳ? ಧನ್ಯವಾದಗಳು.